ಫ್ರೆಂಡ್ಸ್ ರಿಯಲ್ಮಿ ಅವರು ಒಂದು ಹೊಸ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ ಇದ್ರ ಹೆಸರು ಬಂದು ರಿಯಲ್ಮಿ ಜಿ ಟಿ ಫೈವ್ ಜಿ ಫೋನ್ ಅಂತ ಇದನ್ನ ಫ್ಲಾಗ್ ಕಿಲ್ಲರ್ ಫೋನ್ ಅಂತ ಹೇಳ್ತಾರೆ ಯಾಕೆಂದ್ರೆ ಇದರ ಪ್ರೊಸೆಸರ್ ಬಂದು ಒಂದು ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಈ ಫೋನ್ ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ಏಟೀನ್ತ್ ಗೆ ಲಾಂಚ್ ಆಗ್ತಿದೆ ಏಟೀನ್ ಗೆ ರಿಲೀಸ್ ಆಗ್ತಿದೆ ಸೊ ನೀವು ಈ ಫೋನ್ ರಿಲೀಸ್ ಆಗೋದಕ್ಕೂ ಮೊದಲು ಈ ಫೋನ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಈ ಫೋನ್ ನ ಒಂದು ಕೀ ಫಂಕ್ಷನ್ಸ್ ನ ಅಥವಾ ಕೀ ಸ್ಪೆಸಿಫಿಕೇಶನ್ಸ್ ನ ನೀವು ತಿಳ್ಕೊಳ್ಳೋದು ಒಳ್ಳೇದು ಆಗ ನೀವು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಬನ್ನಿ ಈ ಫೋನ್ ಕೀ ಸ್ಪೆಸಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದರ ಒಂದು ಕೀ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ನೋಡಿದ್ರೆ ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ಕ್ಯಾಮ್ರಾ ಹಾಗೆ ಇದರ ಬ್ಯಾಟ್ರಿ ಈ ನಾಲ್ಕು ಕೀ ಸ್ಪೆಸಿಫಿಕೇಶನ್ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಫ್ಲಾಗ್ಶಿಪ್ ನ ಒಂದು ಎಂಡ್ ಚಿಪ್ಸೆಟ್ ಯೂಸ್ ಮಾಡಿದರೆ ಕ್ವಾಲ್ಕಮ್ ಸ್ನಾಪ್ ಡ್ರ್ಯಾಗನ್ ಟ್ರಿಪಲ್ ಐಟ್ ನ ಒಂದು ಚಿಪ್ಸೆಟ್ ನೀವು ಇದರಲ್ಲಿ ನೋಡಬಹುದು ಇದನ್ನ ಫ್ಲಾಗ್ಶಿಪ್ ಚಿಪ್ಸೆಟ್ ಅಂತ ಹೇಳ್ತಾರೆ ಇದು ಲೇಟೆಸ್ಟ್ ಚಿಪ್ಸೆಟ್ ಆಗಿರುತ್ತೆ ಹಾಗೆ ಇದರಲ್ಲಿ ಒಳ್ಳೆ ಹೈ ಪರ್ಫಾರ್ಮೆನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗೆ ಇದರಲ್ಲಿ ಆಪ್ಟೋಕೋನ್ ನ ಪ್ರೊಸೆಸರ್ ಯೂಸ್ ಮಾಡಿದರೆ ಇನ್ನ ರಾಮ್ ಬಗ್ಗೆ ನೋಡಿದ್ರೆ ಏಟ್ ಜಿ ಬಿ ರ್ಯಾಮ್ ಇದರಲ್ಲಿ ಸಿಗುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಮೆಮೊರಿ ಜೊತೆಗೆ ಇದು ಸ್ಟಾರ್ಟ್ ಆಗುತ್ತೆ ಹಾಗೆ ಇನ್ನೊಂದು ವೇರಿಯಂಟ್ ಸಿಗುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ನಲ್ ಮೆಮೊರಿ ಟ್ವೆಲ್ ಜಿ ಬಿ ರಾಮ್ ಜೊತೆಗೆ ಇನ್ನೊಂದು ವೇರಿಯಂಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ ಇದು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಆಯ್ತು ಡಿಸ್ಪ್ಲೇ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಇಂಚ್ ನ ಒಂದು ಸೂಪರ್ ಅಮೋ ಎಲ್ ಇಡಿ ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಒನ್ ಟ್ವೆಂಟಿ ಹರ್ಡ್ಸ್ ನೆಶ್ ರೇಟ್ ಕೂಡ ನೀವು ನೋಡಬಹುದು ಹಾಗೆ ಇದರಲ್ಲಿ ಬೆಸಲ್ ಲೆಸ್ ಪಂಚ್ ಹೋಲ್ ನ ಡಿಸ್ಪ್ಲೇ ಕೂಡ ನೀವು ಇದರಲ್ಲಿ ನೋಡಬಹುದು ಇದು ಇದರ ಡಿಸ್ಪ್ಲೇ ಬಗ್ಗೆ ಆಯ್ತು ಇನ್ನ ನಾವು ಇನ್ನೊಂದು ಮೇನ್ ಫಂಕ್ಷನ್ ಆಗಿರೋ ಕ್ಯಾಮ್ರಾ ಬಗ್ಗೆ ನೋಡೋಣ ರೇರ್ ಕ್ಯಾಮ್ರಾದಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರ ಅದನ್ನ ವೈಡ್ ಆ್ಯಂಗಲ್ಗೋಸ್ಕರ ಯೂಸ್ ಮಾಡಿದ್ದಾರೆ ಏಯ್ಟ್ ಮೆಗಾ ಪಿಕ್ಸಲ್ ಬಂದು ಅಲ್ಟ್ರಾ ವೈಡ್ಗೋಸ್ಕರ ಯೂಸ್ ಮಾಡಿದ್ದಾರೆ ಹಾಗೆ ಟೂ ಮೆಗಾ ಪಿಕ್ಸಲ್ ಬಂದು ಮ್ಯಾಕ್ರೋಸ್ಗೋಸ್ಕರ ಯೂಸ್ ಮಾಡಿದ್ದಾರೆ ಇದು ಇದರ ರೇರ್ ಕ್ಯಾಮ್ರಾ ಆಯಿತು ಇನ್ನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೀವು ನೋಡೋದಾದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಯೂಸ್ ಮಾಡಿದರೆ ಇದರಲ್ಲಿ ವೈಡ್ ಆ್ಯಂಗಲ್ ಇದು ಸಪೋರ್ಟ್ ಮಾಡುತ್ತೆ ಈ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕೆ ಅಂತಂದ್ರೆ ಇನ್ನು ಸ್ವಲ್ಪ ಹೈ ರೆಸೊಲ್ಯೂಷನ್ ಇರೋ ಅಥವಾ ಇನ್ನು ಜಾಸ್ತಿ ಮೆಗಾ ಪಿಕ್ಸಲ್ ಇರುವಂತ ಕ್ಯಾಮ್ರಾ ಕೊಡ್ಬೋದಾಗಿತ್ತು ಯಾಕೆ ಈಗ ಬರ್ತಿರೋ ಎಲ್ಲ ಫೋನ್ ಅಲ್ಲೂ ನೀವು ನೋಡಿ ಒನ್ ಆಟ್ ಏಟ್ ಮೆಗಾ ಪಿಕ್ಸೆಲ್ ಮಿನಿಮಮ್ ಕೊಡ್ತಿದಾರೆ ಇದರ ಪ್ರೈಸ್ ನೀವು ನೋಡಿದ್ರೆ ತರ್ಟಿ ಒನ್ ತೌಸಂಡ್ ಗೆ ಹತ್ರ ಇರುತ್ತೆ ಅಂತ ಹೇಳ್ತಿದ್ದಾರೆ ಇದು ಜಾಸ್ತಿನೂ ಆಗಬಹುದು ಕಡಿಮೆನೂ ಆಗಬಹುದು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ಬಟ್ ಇಷ್ಟು ಪ್ರೈಸ್ ನೀವು ಕೊಟ್ಟ ಮೇಲೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಹೈ ಪರ್ಫಾರ್ಮೆನ್ಸ್ ಇರುವಂತ ಒಂದು ಸ್ಪೆಸಿಫಿಕೇಷನ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ಯಾಕಂದರೆ ಇದರ ಪ್ರೊಸೆಸ್ ಸರ್ ಕೂಡ ಹೈ ಪರ್ಫಾಮೆನ್ಸ್ ಇರೋ ಒಂದು ಪ್ರೊಸೆಸರೇ ಸೊ ಈ ಪ್ರೊಸೆಸರ್ ಕಂಪೇರ್ ಮಾಡಿದ್ರೆ ನಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಇವನ್ ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ ಜಸ್ಟ್ ಸಿಕ್ಸ್ಟೀನ್ ಮೆಗಾ ನ ಒಂದು ಕ್ಯಾಮ್ರಾನೇ ಕೊಟ್ಟಿದ್ದಾರೆ ಸೊ ಇದು ಕೂಡ ಸ್ವಲ್ಪ ಡಿಸಪಾಯಿಂಟ್ ಅಂತ ನನಗೆ ಅನ್ನಿಸ್ತು ಸೊ ಮೇ ಬಿ ಇದರ ಕ್ಯಾಮ್ರಾ ಮೆಗಾ ಪಿಕ್ಸೆಲ್ಸ್ ಕಡಿಮೆ ಇರ್ಬೋದು ನ ಒಳ್ಳೆ ಯೂಸು ಒಳ್ಳೆ ಕ್ವಾಲಿಟಿ ಇರೋಂಥ ಸೆನ್ಸರ್ಸ್ನ ಯೂಸ್ ಮಾಡಿರ್ಬೋದು ಅದು ಆಗಿರುತ್ತೆ ನನಗೆ ಗೊತ್ತಿಲ್ಲ ಸೊ ಇದು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ಇದರ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ಸೊ ಫ್ರೆಂಡ್ಸ್ ಇದು ಕ್ಯಾಮ್ರಾ ಬಗ್ಗೆ ಆಯ್ತು ಫೈನಲ್ ಆಗಿ ಇದರ ಒಂದು ಬ್ಯಾಟ್ರಿ ಬಗ್ಗೆ ಬ್ಯಾಟ್ರಿ ಬಗ್ಗೆ ನೀವು ನೋಡೋದಾದ್ರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ನ ಒಂದು ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿದರೆ ಇದರ ಒಂದು ಚಾರ್ಜರ್ ಬಗ್ಗೆ ನೋಡಿದ್ರೆ ನೀವು ಸಿಕ್ಸ್ಟಿ ಫೈವ್ ವಾರ್ಪ್ ನ ಒಂದು ಫ್ಲಾಶ್ ಚಾರ್ಜಿಂಗ್ ಇದರಲ್ಲಿ ಕೊಟ್ಟಿದ್ದಾರೆ ಇದು ಸೂಪರ್ ಫಾಸ್ಟ್ ಆಗಿ ನಿಮ್ಮ ಫೋನ್ ನ ಚಾರ್ಜ್ ಕೂಡ ಮಾಡುತ್ತೆ ಫ್ರೆಂಡ್ಸ್ ಇದು ರಿಯಲ್ಮಿ ಜಿ ಟಿ ಫೈವ್ ಜಿ ಸ್ಮಾರ್ಟ್ ಫೋನ್ ನ ಕೀ ಸ್ಪೆಸಿಫಿಕೇಶನ್ ಇದೇ ತರ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ